ओम श्री गुरु बसवलिंगाय नमः। नीन ओलिदरे कोरडु कोनरु इदय्या, नीन ओलिदरे बरडु हयनु इदय्या, नीन ओलिदरे विषय अमृत इदय्या, नीन ओलिदरे सकल पडिपा पडिपदार्थ इदरलप्पिवु कूडल संगम देवा। तिरुदासव ई परम पूज्य डॉक्टर तोंटद सिद्धलिंग महास्वामिगळ दिव्य प्रकाशदल्लि श्रीमन्निरंजन जगद्गुरु तोंटद सिद्धराम महास्वामिगळु ಪವಿತ್ರ ಪಾದಗಳಲ್ಲಿ ಶರಣೆಂದು ಶ್ರೀ ಜಗದ್ಗುರು ತೋಂಟದಾರ ಜಾತ್ರಾ ಮಹೋತ್ಸವ 2022 ಪ್ರಯುಕ್ತವಾಗಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ। ವಿವೇಕಾನಂದ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಗದಗ ಬಿಟಗೇರಿಯ ಎಲ್ಲ ಗೌರವಾನ್ವಿತ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಶ್ರೀಮಠದ ಪರವಾಗಿ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ। ಹಾಗೆಯೇ ಈ ಒಂದು ಜಾತ್ರಾ ಮಹೋತ್ಸವದ ಅಧ್ಯಕ್ಷ ಆಗಿರ್ತಕ್ಕಂಥ ಶರಣ ಅಂಬರೀಷ್ ಅಂಗಡಿಯವರನ್ನು ಮೊದಲುಗೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ಭಕ್ತರು ಹಾಗೂ ಜಾತ್ರಾ ಮಹೋತ್ಸವದ ಪದಾಧಿಕಾರಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿ, ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷಗಳಿಂದ ಕರೋನಾದ ಹಿನ್ನೆಲೆಯಲ್ಲಿ 2 ವರ್ಷ ಕೂಡ ಜಾತ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜಾತ್ರೆ ಆಗದೇ ಸಾಂಕೇತಿಕವಾಗಿ ಆಗಿರ್ತಕ್ಕಂಥ ಜಾತ್ರೆಯನ್ನು ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ। ಕರೋನಾ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಸರ್ಕಾರದ ನಿಯಮಾವಳಿಗಳ ಕಡಿಮೆ ಆಗಿರುವಂಥ ಹಿನ್ನೆಲೆಯೊಳಗೆ ಈ ವರ್ಷ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಜಗದ್ಗುರು ತೋಂಟದಾರ್ಯ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೀವಿ। ಯುಗಾದಿ ಹಬ್ಬದ ಒಂದು ದಿವಸ ತೇರಿನ ಗಾಲಿಯನ್ನು ಪೂಜೆ ಮಾಡುವುದರಿಂದ ಈ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತದೆ। ನಂತರ ಷಟಸ್ಥಲ ಧ್ವಜಾರೋಹಣ, ನಂತರ ಪ್ರವಚನ, ನಿನ್ನೆ ತಾನೇ ಕಳಸಾರೋಹಣ, ಈ ಎಲ್ಲ ಕಾರ್ಯಕ್ರಮಗಳು ನಡೆದಿರುವಂಥದ್ದು ತಮಗೆಲ್ಲ ಗಮನಕ್ಕಿರುವಂಥ ವಿಷಯ। ನಾಳೆ 15ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೂ ಸುಮಾರು 4 ದಿನಗಳವರೆಗೆ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ। ಪರಮಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಪ್ರಕಾಶದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ। ದಿನಾಂಕ 15ರಂದು ಪ್ರಾರಂಭೋತ್ಸವ ಹಾಗೂ ಐಕ್ಯ ಮಂಟಪದ ಒಂದು ಲೋಕಾರ್ಪಣೆಯ ದಿವಸ, 15ರಂದು ಶುಕ್ರವಾರ ಮುಂಜಾನೆ 10:30 ಜಾತ್ರಾ ಮಹೋತ್ಸವದ ಮಹೋತ್ಸವ ನೆರವೇರಲಿದ್ದು, ಕನ್ನಡದ ಕುಲಗುರುಗಳು ಭಾವೈಕ್ಯತೆಯ ಹರಿಕಾರರು ತ್ರಿವಿಧ ದಾಸೋಹ ಮೂರ್ತಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಲಿಂಗಕ್ಕೆ ಶ್ರೀ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಐಕ್ಯ ಮಂಟಪದ ಒಂದು ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಒಂದು ಅಮೃತ ಹಸ್ತದಿಂದ ನೆರವೇರ್ತಾ ಇದೆ। ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹುಬ್ಬಳ್ಳಿ ಹಾನಗಲ್ 3000 ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜ ಯೋಗೀಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ। ಸಮ್ಮುಖತ್ವವನ್ನು ತೋಂಟದಾರ ಮಠದ ಶ್ರೀ ಡಾಕ್ಟರ್ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳು ಹಾಗೂ ಅರಿಭಾವಿ ದುರ್ದುಂಡೇಶ್ವರ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಮುಂಡ್ರಿಗೆ ಬೈಲೂರು ತೋಂಟದಾರ ಶಾಖಾಮಠದ ನಿಜಗುಣಪ್ರಭು ತೋಂಟದಾರ ಮಹಾಸ್ವಾಮಿಗಳು, ಸಿರೋಳ ತೋಂಟದಾರ ಶಾಖಾಮಠದ ಗುರುಬಸವ ಮಹಾಸ್ವಾಮಿಗಳು, ಬೈರನಟ್ಟಿಯ ದೊರೆಸ್ವಾಮಿ ವಿರಕ್ತ ಮಠದ ಶಾಂತಲಿಂಗ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ವಹಿಸ್ತಾ ಇದ್ದಾರೆ। ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಸನ್ಮಾನಿಸಿ ಸಿ ಪಾಟೀಲ್ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿ ಆಗಿರತಕ್ಕಂಥ ಬಿ ಸಿ ಪಾಟೀಲ್ ಸಾಹೇಬರು ಹಾಗೂ ಶ್ರೀ ರಾಮುಲು ಅವರು, ಲೋಕಸಭಾ ಸದಸ್ಯರಾದ ಶಿವಕುಮಾರ್ ಉದಾಸಿಯವರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಲಿ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸರ್ ಅವರು, ಕಳಕಪ್ಪ ಬಂಡಿಯವರು, ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎಸ್ ವಿ ಸಂಕನೂರ್ ಸರ್ ಅವರು ಹಾಗೂ ಹಿರಿಯರು ಶ್ರೀಮಠದ ಸದ್ಭಕ್ತರು ಹಿರಿಯ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಪಾಟೀಲ್ ಸರ್ ಅವರು ಕೂಡ ಮುಖ್ಯಮಂತ್ರಿಯಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ। ಐಕ್ಯ ಮಂಟಪದ ಶಿಲ್ಪಿಗಳಾದ ಶಂಕರ್ ಸ್ಥಪತಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗ್ತಾ ಇದೆ। ಅದೇ ದಿವಸ ದಿನಾಂಕ 15 ಸಾಯಂಕಾಲ 7:30 ಪುಸ್ತಕೋತ್ಸವ ನೆರವೇರ್ತಾ ಇದೆ। ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶಿವಾನಂದ ಬ್ರಹ್ಮಠದ ಜಗದ್ಗುರು ಸದಾಶಿವಾನಂದ ಭಾರತಿ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ। ಡಾಕ್ಟರ್ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳು, ಸಮ್ಮುಖತ್ವವನ್ನು ಸಂಡೂರು ವಿರಕ್ತ ಮಠದ ಪ್ರಭುಸ್ವಾಮಿಗಳು, ಬಾಲ್ಕಿ ಸಂಸ್ಥಾನ ಹಿರೇಮಠದ ಗುರುಬಸವ ಪಟ್ಟದೇವರು, ಆಲ್ಮೇಲು ವಿರಕ್ತ ಮಠದ ಜಗದೇವ ಮಲ್ಲಿಬೊಮ್ಮಯ್ಯ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅಧ್ಯಯನ ಸಂಸ್ಥೆಯಿಂದ
पुस्तक बिगड़ आग प्राचीन नूतन अनुवाद मालिया पुण्यपुरुषर मालिया कृति कन्नड पुस्तक प्राधिकार अध्यक्ष एम एन नंदीश हंचे बिगड़गे सरकारी प्रथम महाविद्यालय उपन्यासक डॉक्टर रमेश कल्लनगौड़ बिगड़ आगे ग्रंथ संक्षिप्त परिचय यवत्तिन दिवस रेवण सिद्धय्य मरदेवर मठ वचन संगीत कूड़ा इर्तद अवंथद्दन्न तम्म गमनक्के तर्ता एरडने दिवस महारथोत्सव शनिवार सायंकाल 6:30 चित्ता नक्षत्र महारथोत्सव नेरवेरलिद्दु सायंकाल 4 एस एस कळसापुर श्रीमठद हिरिय भक्तरु अवर मनेयिंद मेरवणिगे मूलक श्रीमठक्के पूज्यरु आगमिसुत्ता इद्दारे रात्रि 7:30 ಈ ಒಂದು ಮೆರವಣಿಗೆ ಕಾರ್ಯಕ್ರಮ ಮುಗಿಸಿ 7:30 ಜರುಗುವ ಕಾರ್ಯಕ್ರಮದ ಮಹಾರಥೋತ್ಸವದ ನಂತರ ಕಾರ್ಯಕ್ರಮ ಒಂದು ಜರುಗ್ತಾ ಇದೆ ಇದರ ಸಾನ್ನಿಧ್ಯವನ್ನು ವಿಜಯಪುರದ ಷಣ್ಮುಖ ರೂಢ ಮಹಾ ಮಠದ ಅಭಿನಯ ಸಿದ್ಧಾರೂಢ ಮಹಾಸ್ವಾಮಿಗಳು ಡಾಕ್ಟರ್ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಹಾಗೆಯೇ ಧಾರವಾಡ ಮುಳುಗುಂದದ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ಶರಣ ಸಾಹಿತಿಗಳಾದ ಆರ್ ಎಂ ಕರಡಿಗುದ್ದಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ ಕಾರ್ಯಕ್ರಮ ಸಮಕತ್ವವನ್ನು ಉತ್ತಂಗಿ ಶಂಕರಮಠದ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳು ಹಾವೇರಿ ಉಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ಹಾಗೂ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಅರಸೀಕೆರೆಯ ಕೋಲ ಶಾಂತೇಶ್ವರ ಮಠದ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಹಾಗೆಯೇ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನಿಸಿ ಎಂ ಜಿ ಹಿರೇಮಠ ಸಾಹೇಬರು ಹಾಗೂ ಮುಂಡರಗಿಯ ಶಾಸಕರಾಗಿರ್ತಕ್ಕಂಥ ರಾಮಕೃಷ್ಣ ದೊಡ್ಡಮನಿಯವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಧಾರವಾಡದ ರತಿಕಾ ನೃತ್ಯ ಕಲಾನಿಕೇತನ ಶ್ರೀಮತಿ ನಾಗರತ್ನ ಹಡಗಲಿ ಇವರಿಂದ ವಚನ ನೃತ್ಯ ವೈಭವ ಕೂಡ ಅವತ್ತಿನ ದಿವಸ ಜರುಗ್ತಾ ಇದೆ ಮೂರನೇ ದಿವಸ ದಿನಾಂಕ 17 ರವಿವಾರ ಲಘು ರಥೋತ್ಸವ ಸಾಯಂಕಾಲ 6:30 ರಘು ರಥೋತ್ಸವ ಜರುಗ್ತಾ ಇದೆ ಸಂಜೆ 4 ಬಸವೇಶ್ವರ ನಗರದಲ್ಲಿರತಕ್ಕಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಕುಬಸದ ಬಂಧುಗಳ ಮನೆಯಿಂದ ಮೆರವಣಿಗೆ ಜರುಗ್ತಾ ಇದೆ ಶ್ರೀಮಠಕ್ಕೆ ಪೂಜ್ಯ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳು ಆಗಮಿಸುತ್ತಾರೆ ಲಘು ರಥೋತ್ಸವದ ಬಳಿಕ 7:30 ಮಹಿಳಾ ಗೋಷ್ಠಿ ನಡೆಯಲಿದ್ದು ಸಾನ್ನಿಧ್ಯವನ್ನು ಬಸವ ಧರ್ಮಪೀಠದ ಪೀಠಾಧ್ಯಕ್ಷೆ ಡಾಕ್ಟರ್ ಗಂಗಾದೇವಿ ಮಾತಾಜಿ ಹಾಗೂ ಹೊಸಪೇಟೆ ಹಾಲಕೆರೆಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಹಾಗೆ ಸಮಕತ್ವವನ್ನು ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯ ಕಲ್ಲಯ್ಯಜ್ಜನವರು ನರಗುಂದ ವಿರಕ್ತ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಯಶವಂತನಗರದ ಗಂಗಾಧರ ಮಹಾಸ್ವಾಮಿಗಳು ಕೂಡ ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮುಜರಾಯಿಯ ಹಜ್ ಹಾಗೂ ವಕ್ಫ್ ಸಚಿವರು ಆದ ಶ್ರೀಮತಿ ಶಶಿಕಲಾ ಜೊಲ್ಲೆ ಮಾಜಿ ಸಚಿವರಾದ ಶ್ರೀಮತಿ ಲೀಲಾದೇವಿ ಪ್ರಸಾದ್ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಉಷಾ ದಾಸರ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಸುನಂದ ಬಾಕಳಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಾ ಇದ್ದಾರೆ ಕಾಳಿದಾಸ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಾದ ಪಂಡಿತ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರನ್ನು ಆ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ ಬೆಳಗಾವಿಯ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ಹುಲೇಪ್ನವರ ಮಠ ಉಪನ್ಯಾಸ ನೀಡ್ತಾ ಇದ್ದಾರೆ ರಾಜೇಂದ್ರ ಗಡಾದ್ ಇವರ ವಿರಚಿತ ಎಚ್ ಎಸ್ ರೇಣುಕ ಪ್ರಸಾದ ಗ್ರಂಥ ಕೂಡ ಆ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇದೆ 9 ಪದ್ಮಶ್ರೀ ಶ್ರೀ ಪಂಡಿತ ವೆಂಕಟೇಶ್ ಕುಮಾರ್ ಅವರಿಂದ ಶಾಸ್ತ್ರೀಯ ಹಾಗೂ ವಚನ ಸಂಗೀತ ಕೂಡ ನೆರವೇರ್ತಾ ಇದೆ ಮುಂದೆ ದಿನಾಂಕ 18 ಪರಿಸರೋತ್ಸವ ಸುಮಾರು ಮುಂಜಾನೆ 10:30 ಪರಿಸರೋತ್ಸವ ಹಾಗೂ ಸಂತ ಶಿವಾಲಾಲ ಗ್ರಂಥ ಬಿಡುಗಡೆ ಕೂಡ ಆ ಸಂದರ್ಭದಲ್ಲಿ ನಡೀತಾ ಇದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ತೋಂಟ ಸಿದ್ಧರಾಮ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾಗಿರ್ತಕ್ಕಂಥ ರಮಣ್ಣ ಬ್ಯಾಟಿ ವಿರಚಿತ ಸಂತ ಶಿವಾಲಾಲ ಪುರಾಣ ಗ್ರಂಥ ಕೂಡ ಬಿಡುಗಡೆಗೊಳ್ತಾ ಇದೆ ಸಮಕತ್ವವನ್ನು ಲಿಂಗಸೂರಿನ ಸಿದ್ಧಲಿಂಗ ಪೀಠಾಧಿಪತಿಗಳಾದ ಬಾಬು ಸಿಂಗ್ ಮಹಾರಾಜರು ಕೂಡ ಭಾಗವಹಿಸಿ ಈ ಒಂದು ಗ್ರಂಥವನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಸಮಕತ್ವವನ್ನು ಲಿಂಗಸೂರಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಾಗಲಕೋಟೆಯ ಬಂಜಾರ ಶಕ್ತಿಪೀಠದ ಕುಮಾರ ಮಹಾರಾಜರು ವಿಜಯಪುರದ ಸೋಮದೇವರ ಹಟ್ಟಿ ಮಹಾರಾಜರು ಕೂಡ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಪಶು ಸಂಗೋಪನಾ ಸಚಿವರಾದ ಪ್ರಭು ಚವ್ಹಾಣ್ ಶಾಸಕರು ಹಾಗೂ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎಂ ಬಿ ಪಾಟೀಲ್ ಕಲಬುರಗಿಯ ಲೋಕಸಭಾ ಸದಸ್ಯರಾದ ಉಮೇಶ್ ಜಾಧವ್ ಕುಡ್ಸಿ ಶಾಸಕರಾದ ಹಾಗೂ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ರಾಜೀವ್ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ಪ್ರಕಾಶ್ ರಾಠೋಡ್ ಹಗರಿಬೊಮ್ಮನಹಳ್ಳಿಯ ಶಾಸಕರಾದ ಭೀಮಾನಾಯಕ್ ಸಿರಟ್ಟಿ ಶಾಸಕರಾದ ರಾಮಣ್ಣ ಲಮಾಣಿ
ಹಾಗೂ ಹಾವೇರಿಯ ಮಾಜಿ ಸಚಿವರಾದ ಶಾಸಕರಾದ ರುದ್ರಪ್ಪ ಲಮಾಣಿ ಹಾಗೂ ಮಾಜಿ ಶಾಸಕರಾದ ಡಿ ಆರ್ ಪಾಟೀಲ್ ಸಾಹೇಬರು ಜಿ ಎಸ್ ಗಡ್ಡದೇವರಮಠ ಅವರು ಜಿ ಎಸ್ ಪಾಟೀಲರು ಹಾಗೂ ಬಿ ಆರ್ ಅವಗಲ್ ಅವರು ಹಾಗೂ ಮಹಾರಾಷ್ಟ್ರ ರಾಷ್ಟ್ರೀಯ ಗೋರಸೇನಾ ಅಧ್ಯಕ್ಷ ಆಗಿರ್ತಕ್ಕಂಥ ಅರುಣ್ ಚವ್ಹಾಣ್ ಗೋರಸೇನಾ ರಾಜ್ಯಾಧ್ಯಕ್ಷರಾದ ರವಿಕಾಂತ್ ಅಂಗಡಿಯವರು ಕೂಡ ಈ ಒಂದು ಪರಿಸರ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ದಿನಾಂಕ 18 ಸಂಜೆ ಈ ಒಂದು ಜಾತ್ರಾ ಮಹೋತ್ಸವದ ಒಂದು ಮಂಗಲೋತ್ಸವದ ಕಾರ್ಯಕ್ರಮ ಸಾಯಂಕಾಲ 7:30ಕ್ಕೆ ಮಂಗಲೋತ್ಸವ ನೆರವೇರಲಿದ್ದು ಸಾನ್ನಿಧ್ಯವನ್ನು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ. ಹೈದರಾಬಾದಿನ ಶಿವಹಂಸರೂಢ ಪ್ರಭು ಮಹಾಸ್ವಾಮಿಗಳು, ತೋಂಟದಾರ ಮಠದ ಶ್ರೀ ಮಹಾಂತ ದೇವರು ಈ ಒಂದು ಸಮ್ಮುಖತ್ವವನ್ನು ವಹಿಸ್ತಾ ಇದ್ದಾರೆ. ಪಿ ಎಚ್ ಡಿ ಪಡೆದಿರತಕ್ಕಂಥ ನಿಮಿತ್ತವಾಗಿ ಘಟಪ್ರಭಾ ಮುಂಡ್ರಗಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶೇಗುಣಸಿ ವಿರಕ್ತ ಮಠದ ಮಹಾಂತ ದೇವರು, ಬೆಳಗಾವಿ ಕಾರಂಜಿ ಮಠದ ಶಿವಯೋಗಿ ದೇವರು, ಶ್ರೀಮತಿ ವಿದ್ಯಾವತಿ ಅಕ್ಕಿ ಹಾಗೂ ಹನುಮಗೌಡ ಕಲ್ಮನಿ, ಶ್ರೀಮತಿ ಗಂಗೂಬಾಯಿ ಪವಾರ್, ಶ್ರೀಮತಿ ಆಶಾ ಗುಡಿಯವರನ್ನು ಇಲ್ಲಿ ಒಂದು ಸನ್ಮಾನಿಸಲಾಗ್ತಾ ಇದೆ. ಮೃತ್ಯುಂಜಯ ಹಿರೇಮಠ ಹಾಗೂ ಗುರುನಾಥ್ ಸುತಾರ್ ಅವರ ಒಂದು ವಚನ ಸಂಗೀತ ಕೂಡ ಇಲ್ಲಿ ನಡೀತಾ ಇದೆ. ಹಾಗೆಯೇ ಅವತ್ತಿನ ದಿವಸ ಹಾಸ್ಯ ಕಲಾವಿದ ಗಂಗಾವತಿಯ ಪ್ರಾಣೇಶ್ ಅವರಿಂದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗ್ತದೆ ಅಂತ ಹೇಳಕ್ಕೆ ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷಗಳಿಂದ ಈ ಜಾತ್ರೆಯನ್ನು ನಾವು ಕಳ್ಕೊಂಡಿದ್ದೀವಿ. ಈ ವರ್ಷ ಅತಿ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಈ ಒಂದು ಜಾತ್ರೆಯನ್ನು ನಾವು ಮಾಡಬೇಕು ಅನ್ನುವಂಥ ವಿಚಾರನ ತಮಗೆಲ್ಲ ತಿಳಿಸ್ತಾ ಇದ್ದೀವಿ. ನಮ್ಮ ಶ್ರೀಮಠ ತಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲರನ್ನ ಒಳಗೊಂಡಿರತಕ್ಕಂಥ ಬಸವ ಮಠ ನಮ್ಮದು. ಎಲ್ಲರೂ ಬೇಕಂತಕ್ಕಂಥದ್ದು, ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಶ್ರೀಮಠ. ಈ ಒಂದು ಜಾತ್ರೆ ಯಾವುದೇ ತೊಂದರೆ ಇಲ್ಲದಾಗ ನಿರಾತಂಕವಾಗಿ ನಡೆಯುವ ಹಾಗೆ ಜನರ ಮನಸ್ಸುಗಳಿಗೆ ಜನರ ಮನೆಗಳಿಗೆ ಸುದ್ದಿಯನ್ನು ತಲುಪಿಸಿ ಈ ಒಂದು ಜಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸುವ ಹಾಗೆ ತಾವೆಲ್ಲರೂ ಸಹಕಾರ ನೀಡಿ ಈ ಒಂದು ಸುದ್ದಿಯ ಮೂಲಕ ತಾವೆಲ್ಲ ನಮಗೆ ಸಹಕರಿಸಬೇಕು ಅಂಥೇಳಿ ಶ್ರೀಮಠದ ಪರವಾಗಿ ಜಾತ್ರಾ ಮಹೋತ್ಸವದ ಪರವಾಗಿ ತಮಗೆಲ್ಲ ಮತ್ತೊಂದು ಸಾರಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಶರಣು ಶರಣಾರ್ಥಿ.